ಈಗಿನ ಮಕ್ಕಳು ಸಾಮಾನ್ಯವಾಗಿ ಮೊಬೈಲ್ ಗೇಮ್ಸ್ ಟಿವಿ ಲೋಕದಲ್ಲೇ ಮುಳುಗಿ ಹೋಗಿರ್ತಾರೆ. ಮೊಬೈಲ್ನೊಂದಿಗೆ ಆಟ, ಮೊಬೈಲ್ನೊಂದಿಗೆ ಊಟ, ಮೊಬೈಲ್ನೊಂದಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋ ಮಕ್ಕಳಿಗೆ ವಾಸ್ತವ ಜಗತ್ತಿನ ಪರಿಜ್ಞಾನವೇ ಇಲ್ಲದಂತಾಗಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಮಕ್ಕಳಲ್ಲಿ ಕುಸಿತಿರುವಂತಹ ಓದಿನ ಹವ್ಯಾಸ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಓದಿನ ಹವ್ಯಾಸ ತೀವ್ರವಾಗಿ ಕುಸಿತಾ ಇದೆ. ಹೀಗಾಗಿನೇ ಮಕ್ಕಳು ಅನೇಕ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅಟ್ಲಾಂಟಾದ ಬ್ರೈನ್ ಕನೆಕ್ಟಿವಿಟಿ ಮ್ಯಾಗಝೀನ್ನಲ್ಲಿ ಈ ಕುರಿತು ಗಮನ ಸೆಳೆಯುವ ಸಂಶೋಧನೆ ವರದಿಯೊಂದು ಪ್ರಕಟವಾಗಿದೆ. ಅದರ ಪ್ರಕಾರ ಓದು ಮಕ್ಕಳ ವಿಷನ್, ಕಲ್ಪನಾಶಕ್ತಿ ಮತ್ತು ಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಇದಕ್ಕಾಗಿ ಸುಪ್ರಸಿದ್ಧ ಲೇಖಕರ ಪುಸ್ತಕಗಳನ್ನೇ ಓದಬೇಕು ಅಂತ ಏನಿಲ್ಲ. ಲೈಬ್ರರಿನಲ್ಲಿ ಸಿಗೋ ಮಕ್ಕಳ ಪುಸ್ತಕ, ಕಾಮಿಕ್ಸ್ ಕೂಡ ಸಾಕು ಅಂತಾರೆ ಮನೋವೈದ್ಯ ಡಾಕ್ಟರ್ ಜಾರ್ಜ್ ಬೆಮ್ಸ್. ಓದು ಮೆದುಳಿನ ನರವ್ಯೂಹವನ್ನು ಪುನರ್ರಚಿಸುತ್ತೆ. ಹೀಗಾಗಿ ಮಕ್ಕಳ ಓದು ಅವರ ಮೆದುಳಿನ ಸಾಮರ್ಥ್ಯದಲ್ಲಿ ನಿರ್ಣಾಯಕವಾಗಿರುತ್ತೆ ಅಂತ ಮನೋವೈದ್ಯ ಡಾಕ್ಟರ್ ಜಾರ್ಜ್ ಬೆಮ್ಸ್ ಅಭಿಪ್ರಾಯ ಪಡ್ತಾರೆ. ಇನ್ನು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಹೇಗೆ ಬೆಳೆಸಬೇಕು ಅನ್ನೋ ಪ್ರಶ್ನೆ ಹೇಳೋದು ಸಹಜ. ಮಕ್ಕಳು ರಾತ್ರಿ ನಿದ್ದೆ ಮಾಡೋ ಸಮಯದಲ್ಲಿ ಅಜ್ಜ ಅಜ್ಜಿ ಅಥವಾ ತಂದೆ ತಾಯಿ ಹೇಳೋ ಕಥೆನ ಕೇಳ್ತಾ ಹಾಗೆಯೇ ನಿದ್ರೆ ಮಾಡುವ ಪ್ರಸಂಗ ಎಲ್ಲರ ಬದುಕಿನಲ್ಲೂ ನಡೆದೇ ಇರುತ್ತೆ. ಅದರಷ್ಟು ಮಕ್ಕಳನ್ನು ಓದಿಗೆ ಉತ್ತೇಜಿಸುವ ಉತ್ತಮ ಉಪಾಯ ಮತ್ತೊಂದಿಲ್ಲ ಅಂತಾರೆ. ಮಕ್ಕಳು ಕಥೆಯನ್ನು ಇಷ್ಟಪಡೋದಷ್ಟೇ ಅಲ್ಲ, ಅವರ ನಿದ್ರೆಗೂ ಇದು ಸಹಾಯ ಮಾಡುತ್ತಂತೆ. ಜೊತೆಗೆ ಪಾಲಕರು ಮತ್ತು ಮಕ್ಕಳ ನಡುವಿನ ಉತ್ತಮ ಬಾಂಧವ್ಯಕ್ಕೆ ಇದು ಮುನ್ನುಡಿ ಬರೆಯುತ್ತೆ. ಅದಕ್ಕಾಗಿ ಮನೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಮಾಡಿಕೊಂಡು ದಿನಾ ರಾತ್ರಿ ಒಂದೊಂದು ಪುಸ್ತಕದಲ್ಲಿರೋ ಕಥೆಯನ್ನು ಹೇಳ್ತಾ ಹೋಗಬೇಕು. ಆಗ ಮಗು ಬೆಳೀತಾ ಇದ್ದಂತೆ ಪುಸ್ತಕದ ಬಗ್ಗೆ ಮೊದಲು ಕುತೂಹಲ, ಅದಾದ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಆರಂಭವಾಗುತ್ತೆ. ಪುಸ್ತಕಗಳ ಮೇಲಿನ ಪ್ರೀತಿ ನಿಧಾನವಾಗಿ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಹೆಚ್ಚಿಸುತ್ತೆ. ಇನ್ನು ಈಗಂತೂ ಬಣ್ಣ ಬಣ್ಣಗಳ ಮಕ್ಕಳ ಪುಸ್ತಕ, ನವಿರಾಗಿ ನಿರೂಪಿಸಿದ ಕಥೆ, ಅದಕ್ಕೆ ತಕ್ಕ ಚಿತ್ರಗಳು ಸೇರಿರುವ ಕಾಮಿಕ್ಸ್ ಸೇರಿದಂತೆ ಹಲವು ಮಕ್ಕಳ ಪುಸ್ತಕಗಳು ಸಿಗುತ್ತೆ. ಇನ್ನು ತೀರಾ ಚಿಕ್ಕ ಮಕ್ಕಳಾದರೆ ಬಣ್ಣದ ಲೋಕವನ್ನೇ ತೆರೆದಿಡುವಂತಹ ಅವರ ಆಶಯಕ್ಕೆ ತಕ್ಕದಾದ ಪುಸ್ತಕಗಳು ಕೂಡ ಸಿಗುತ್ತೆ. ಕೆಲವು ಪುಸ್ತಕಗಳು ವಾಟರ್ ಪ್ರೂಫ್ ಆಗಿದ್ದು ಸ್ನಾನದ ಮನೆಯಲ್ಲಿ ಕೂಡ ಓದಬಹುದಾಗಿದೆ. ಕಾಮಿಕ್ಸ್, ಗ್ರಾಫಿಕ್ ಕಥೆಗಳು ಕೂಡ ಗಂಭೀರ ಓದಿನ ಪೂರ್ವಭಾವಿ ವ್ಯವಸ್ಥೆ ಆಗುತ್ತೆ. 4 ವರ್ಷದಿಂದ 12 ವರ್ಷದೊಳಗಿನ ಮಕ್ಕಳಲ್ಲಿ ಈ ಪುಸ್ತಕದ ಮೂಲಕ ಓದಿನ ಹವ್ಯಾಸ ಬೆಳೆಸೋದು ಸುಲಭ. ಇಲ್ಲಿ ಯಾವ ಕಥೆ ಅನ್ನೋದು ಮುಖ್ಯವಾಗೋದಿಲ್ಲ. ಭಾರತದ ಮಟ್ಟಿಗೆ ಅತ್ಯದ್ಭುತ ಚಿತ್ರ ಮತ್ತು ನಿರೂಪಣೆ ಇರುವ ಪುರಾಣ ಕಥೆಗಳು ಇಲ್ಲಾಂದರೆ ಸಮಕಾಲೀನ ಕಥೆಗಳನ್ನು ಮಕ್ಕಳಿಗೆ ನೀಡ್ಬೋದು. ಮಕ್ಕಳಿಗೆ ಓದಿನ ಇಷ್ಟವನ್ನು ಹೆಚ್ಚಿಸುವ ಯಾವುದೇ ಪುಸ್ತಕ ಆದರೂ ನೀಡಿ ಆ ಮೂಲಕ ಅವರಲ್ಲಿ ಹವ್ಯಾಸ ಬೆಳೆಸಬೇಕು ಅಂತಾರೆ ಶಿಕ್ಷಣ ತಜ್ಞರು. ಹೀಗೆ ಒಮ್ಮೆ ಓದು ಆರಂಭವಾದರೆ ಆಮೇಲೆ ಅದು ಹವ್ಯಾಸವಾಗಿ ಮಾರ್ಪಾಡಾಗುತ್ತೆ. ಸಾಧ್ಯವಾದರೆ ಮಕ್ಕಳನ್ನು ಪುಸ್ತಕ ಮಳಿಗೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಯಾವ ಪುಸ್ತಕ ಇಷ್ಟವಾಗುತ್ತೆ ಅಂತ ತಿಳ್ಕೊಂಡು ಅದನ್ನೇ ಗಿಫ್ಟ್ ಆಗಿ ಕೊಡಬಹುದು. ಸಾಮಾನ್ಯವಾಗಿ ಮಕ್ಕಳಿಗೆ ಉಡುಗೊರೆ ಮೇಲೆ ತುಂಬ ಪ್ರೀತಿ ಇರುತ್ತೆ. ಹೀಗಾಗಿ ಅವರು ಅದನ್ನು ಇಷ್ಟಪಟ್ಟು ಓದೋದಕ್ಕೆ ಆರಂಭಿಸ್ತಾರೆ. ಓದಿನಿಂದ ಜ್ಞಾನದ ಜೊತೆಗೆ ಮೆದುಳು ಕೂಡ ಚುರುಕಾಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಪುಸ್ತಕಗಳಿಲ್ಲದ ಮನೆಯು ಆತ್ಮವಿಲ್ಲದ ದೇಹದಂತೆ ಅನ್ನೋ ಪ್ರಸಿದ್ಧ ಮಾತು ಪುಸ್ತಕಗಳ ಮಹತ್ವ ಮತ್ತು ಪುಸ್ತಕ ಓದುವಿಕೆಯ ಮಹತ್ವವನ್ನು ಸಾರುತ್ತೆ. ಇನ್ನು ಖ್ಯಾತ ಲೇಖಕ ಸೋಮರ್ಸೆಟ್ ಮೌಘಮ್ ಹೇಳೋ ಹಾಗೆ ಓದುವ ಅಭ್ಯಾಸವನ್ನು ಇಟ್ಕೊಳ್ಳೋದು ಅಂದರೆ ಜೀವನದ ಬಹುತೇಕ ಎಲ್ಲ ದುಃಖಗಳಿಂದ ನಿಮಗಾಗಿ ನೀವೇ ಆಶ್ರಯವನ್ನು ನಿರ್ಮಿಸಿಕೊಳ್ಳೋದು ಅಂತ ಅರ್ಥ. ಒಟ್ಟಾರೆಯಾಗಿ ಓದಿನ ಹವ್ಯಾಸ ಕುಸಿತಾ ಇರೋದ್ರಿಂದ ನಮ್ಮ ಸಮಾಜದೊಳಗಿನ ಸೂಕ್ಷ್ಮತೆಯು ಕೂಡ ನಾಶವಾಗ್ತಾ ಇದೆ. ಮನುಷ್ಯ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳೋಕೆ ಅಥವಾ ನಮ್ಮನ್ನು ನಾವು ಹೆಚ್ಚು ಅರ್ಥ ಮಾಡಿಕೊಳ್ಳೋಕೆ ಓದು ಹೆಚ್ಚು ಉಪಯುಕ್ತ. ಹೀಗಾಗಿ ನಾವು ಓದೋಣ, ನಮ್ಮ ಮಕ್ಕಳಲ್ಲಿಯೂ ಓದಿನ ಹವ್ಯಾಸವನ್ನು ಬೆಳೆಸೋಣ. ವಾಟ್ಸ್ ಯುವರ್ ಟೇಕ್?